ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2024ಗೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಫಲಿತಾಂಶ ದಿನಾಂಕದ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ನಲ್ಲಿ ಎಲ್ಲರೂ ಕೆಸೆಟ್ 2024ನ ಅಟೆಂಡ್ ಮಾಡಿದ್ದೀರಾ. ಸೊ ಆ ಪ್ರೊವಿಜನಲ್ ಆನ್ಸರ್ ಕೀಯನ್ನು ರಿಲೀಸ್ ಮಾಡಿದ್ರು, ಅದಾದ ನಂತರ ಆಕ್ಷೇಪಣೆಗಳನ್ನು ಸ್ವೀಕರಿಸಿದ್ರು, ನಂತರ ಈ ಫೈನಲ್ ಕೀ ಆನ್ಸರ್ಸ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಯಾವಾಗ ರಿಸಲ್ಟ್ ಅನ್ನು ಬಿಡಬಹುದು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಈ ವಿಡಿಯೋದಲ್ಲಿ ನಮ್ಮ ಒಂದು ನಿರೀಕ್ಷಿತ ಫಲಿತಾಂಶ ದಿನಾಂಕವನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ನಾವು ನಿರೀಕ್ಷಿತ ದಿನಾಂಕಕ್ಕೆ ಹೋಗುವ ಮೊದಲು ನೀವೇನಾದರೂ ಯು ಜಿ ಸಿ ನೆಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಅಥವಾ ಕೆಸೆಟ್ 2025ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕಂಪ್ಲೀಟ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಇನ್ ಕನ್ನಡ ಆ್ಯಂಡ್ ಇನ್ ಇಂಗ್ಲೀಷ್. ಇದ್ರ ಜೊತೆಗೆ ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಎಲ್ಲ ಯೂನಿಟ್ಗಳು ಕವರ್ ಆಗುವಂತೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ಜೊತೆಗೆ 5000+ ಎಮ್ ಸಿ ಕ್ಯೂ PDFನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸನ್ನು ನೀವು ಇವಾಗಲೇ ಜಾಯ್ನ್ ಆಗಿದ್ದಲ್ಲಿ ಈ ಒಂದು ಕೋರ್ಸ್ ನಿಮಗೆ ಕೇವಲ 2100 ರುಪೀಸ್ನಲ್ಲಿ ನಾವು ನೀಡ್ತಾ ಇದ್ದೀವಿ. ಸೊ ಇವಾಗಲೇ ಒಂದು ಕೋರ್ಸನ್ನು ಜಾಯ್ನ್ ಆಗೋದ್ರಿಂದ ನಿಮ್ಮ ಹತ್ರ ಪ್ರಿಪ್ರೇಷನ್ ಮಾಡಲು ಸಾಕಷ್ಟು ಸಮಯ ಇರ್ತದೆ. ಸೊ ಹೀಗಾಗಿ ನೀವು ಎಲ್ಲ ಮಟೀರಿಯಲನ್ನು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಓದ್ಬೋದು. ಇದರಿಂದ ನೀವು ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬಾ ಸಹಾಯವಾಗ್ತದೆ. ಸೊ ಈ ಒಂದು ಮಟೀರಿಯಲ್ ನೀವು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ಪ್ರಿಪ್ರೇಷನ್ ಇಲ್ಲಿ ನಿಮಗೆ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಜಾಯ್ನ್ ಆಗಬೇಕು ಅಂದಾಗ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಕೂಡ ಜಾಯ್ನ್ ಆಗ್ಬೋದು, ಅಥವಾ ಇಲ್ಲಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನೇರವಾಗಿ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು ಕೆಸೆಟ್ 2024 ಪೇಪರ್ 1 ಕೆಸೆಟ್ ಪೇಪರ್ 1 ಅಂತ ಹಾಕಿದರೆ ಸಾಕು. ಇಷ್ಟು ಸರ್ಚ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಕೋರ್ಸ್ ಇಲ್ಲಿ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಎಲ್ಲ ಮಟೀರಿಯಲನ್ನು ನಾವಿಲ್ಲಿ ಅತ್ಯಂತ ಸರಳವಾಗಿ ಬೇರೆ ಬೇರೆ ಪೋರ್ಟಲ್ಗಳಲ್ಲಿ ನೀಡಿದ್ದೀವಿ. ಸೊ ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ, ನೀವು ಡೆಮೋಗಾಗಿ ನೋಡ್ಕೊಳ್ಬೋದು, ನಂತರ ಈ ಆ್ಯಪ್ನಿಂದಲೇ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಕೆಸೆಟ್ ಮತ್ತು ಯು ಜಿ ಸಿ ನೆಟ್ ಪೇಪರ್ 2ಗಾಗಿ ಈ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ಟನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಇದನ್ನು ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಈ ಕೆಸೆಟ್ 2024ಗೆ ಸಂಬಂಧಪಟ್ಟಂತೆ ಈ ರಿಸಲ್ಟ್ನ ಡೇಟನ್ನು ನೋಡಿದ್ರೆ ಯಾವಾಗ ಈ ಒಂದು ರಿಸಲ್ಟನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ನಾವು ನೋಡೋದಾದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಕೆ ಎದವರು ಈ ಒಂದು ಕೆಸೆಟ್ ಎಕ್ಸಾಮಿನೇಷನನ್ನು 24/11/2024ನಂದು ನಡೆಸಿದ್ರು. ಸೊ ಇದಾದ ನಂತರ ಕೇವಲ 2ನೇ ದಿನದಲ್ಲಿ ಕೆ ಎದವರು 26/11/2024ನಂದು ಪ್ರೊವಿಜನಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದರು. ಇದಾದ ನಂತರ ಕೆಲವೇ ದಿನದಲ್ಲಿ ಅಂದರೆ ನೆಕ್ಸ್ಟ್ 7/12/2024 ಡಿಸೆಂಬರ್ನಲ್ಲಿ ಕೇವಲ ಒಂದು 15 ದಿನಗಳ ಒಂದು ಅಂತರದಲ್ಲಿ ಏನು ಮಾಡಿದ್ದಾರೆ, ಫೈನಲ್ ಕೀ ಆನ್ಸರ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೊಸೆಸನ್ನು ನೋಡಿದರೆ, ಸೊ ನಮ್ಮ ಇದರ ಹಿಂದೆ ಮೈಸೂರು ಯೂನಿವರ್ಸಿಟಿ ಎಕ್ಸಾಮಿನೇಷನನ್ನು ಮಾಡ್ತಿರ್ಬೇಕಾದ್ರೆ ರಿಸಲ್ಟನ್ನು ಪಡೆಯಲು ಸುಮಾರು 3 ತಿಂಗಳ ಅವಧಿಯನ್ನಾದರೂ ತೆಗೆದುಕೊಳ್ತಾ ಇದ್ರು. ಆದರೆ ಕೆ ಎದವರು ಈ ಒಂದು ಪ್ರೊಸೆಸ್ ತುಂಬಾ ಸ್ಪೀಡ್ ಆಗಿದೆ, ಎಕ್ಸಾಮ್ ಆದ ಕೇವಲ 2ನೇ ದಿನದಲ್ಲಿ ಆ ಪ್ರೊವಿಜನಲ್ ಆನ್ಸರ್ ಕೀಯನ್ನು ಬಿಟ್ಟಿದ್ದಾರೆ, ಅದಾದ ನಂತರ ಕೇವಲ 15 ದಿನಗಳ ಒಳಗೇನೆ ಅವರು ಆ ಫೈನಲ್ ಕೀ ಆನ್ಸರ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪೀಡನ್ನು ನಾವು ಅನಲೈಸ್ ಮಾಡಿದರೆ ನಮ್ಮ ಪ್ರಕಾರ ಈ ಒಂದು ಡಿಸೆಂಬರ್ ಲಾಸ್ಟ್ ವೀಕ್ನಲ್ಲಿ ಅಥವಾ ಜನವರಿ ಫಸ್ಟ್ ವೀಕ್ನ ಒಳಗೆ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ರಿಸಲ್ಟನ್ನು ನಾವೆಲ್ಲರೂ ಪಡಿಬಹುದು. ಸೊ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಕಟ್ ಆಫ್ ಅಷ್ಟಾಗಿದೆ ಇಷ್ಟಾಗಿದೆ ಕ್ಲಿಯರ್ ಆಗ್ಬೋದಾ ಇಲ್ವಾ ಅಂತ ಎಲ್ಲರೂ ಯೋಚನೆಯನ್ನು ಮಾಡ್ತಾ ಇರ್ತೀರಾ. ಸೊ ನೀವು ಕಳೆದ ಬಾರಿಗೆ ಒಂದು ಎಕ್ಸಾಮಿನೇಷನ್ಗೆ ಹೋಲಿಸಿದ್ರೆ ಈ ಬಾರಿ ಒಂದು ಕೆಸೆಟ್ ಪೇಪರ್ 1 ಏನಿದೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತಂತಲೂ ಕೂಡ ಹೇಳ್ಬೋದು. ಆದರೆ ಅದರ ಜೊತೆಗೆ ಇಲ್ಲಿ ಕೆಸೆಟ್ ಪೇಪರ್ 1 ಸಲುವಾಗಿ ನಿಮಗೆ 6 ಗ್ರೇಸ್ ಅಂಕಗಳನ್ನು ನೀಡಲಾಗಿದೆ, ಇದನ್ನು ಕೂಡ ನೀವು ನೆನಪಿಡಬೇಕು. ಸೊ ಹೀಗಾಗಿ ಪೇಪರ್ 1ನಲ್ಲಿ ಸ್ಕೋರ್ ಹೆಚ್ಚಾಗುವ ಚಾನ್ಸಸ್ ಕೂಡ ಇದೆ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ನೀವು ಕಳೆದ ಬಾರಿಯ ಒಂದು ಕಟ್ಆಫ್ಗಿಂತ 4ರಿಂದ 6 ಅಂಕಗಳ ಅಂತರವನ್ನು ನೀವು ಹೆಚ್ಚಿಗೆ ಗಳಿಸಿದರೆ ನೀವು ಸರಳವಾಗಿ ಕ್ಲಿಯರ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದ್ರ ಜೊತೆಗೆ ಪೇಪರ್ 2 ಬಗ್ಗೆ ನಿಮ್ಮ ಪೇಪರ್ 2 ನಿಮ್ಮ ವಿಷಯದ ಒಂದು ಡಿಫಿಕಲ್ಟಿ ಲೆವೆಲ್ನ ಮೇಲೆ ಕೂಡ ಇದು ಡಿಪೆಂಡ್ ಆಗ್ತಾ ಇದೆ. ಕೇಸ್ ಪೇಪರ್ 2ನಲ್ಲಿ ನೀವು ಎಷ್ಟು ಅಂಕಗಳನ್ನ ಗಳಿಸ್ತಾ ಇದ್ದೀರಾ, ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಎಷ್ಟು ಜನ 40% ಕ್ರಾಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ.
ಸೊ ಹೀಗಾಗಿ ಈ ಎಕ್ಸ್ಪೆಕ್ಟೆಡ್ ಡೇಟ್ ಬಗ್ಗೆ ಯಾವುದೇ ರೀತಿಯ ಈ ಒಂದು ರಿಸಲ್ಟ್ ಡೇಟನ್ನು ಯಾವುದೇ ರೀತಿ KEA ಅನೌನ್ಸ್ ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಎಕ್ಸಾಮಿನೇಷನ್ ಡೇಟನ್ನು 24/11/2024 ಅಂತ ನಡೆಸಿದ್ರು. ಅದಾದ ನಂತರ ಕೇವಲ 2 ದಿನಗಳಲ್ಲಿ 26/11/2024 ಅಂದು ಆ ಪ್ರೊವಿಷನಲ್ ಆನ್ಸರ್ ಕೇಯನ್ನು ರಿಲೀಸ್ ಮಾಡಿದರು. ನಂತರ 29/11/2024 ತನಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದರು. ಇದಾದ ನಂತರ 7/12/2024 ಅಂದು ಈ ಪರಿಷ್ಕೃತ ಉತ್ತರಗಳನ್ನು ನೀಡಿದರು. ಸೊ ಯಾರೆಲ್ಲ ಇಲ್ಲಿ 5 ಉತ್ತರಗಳನ್ನು ಪರಿಷ್ಕೃತ ಮಾಡಲಾಗಿದೆ. ಸೊ ಇವುಗಳನ್ನು ಕೂಡ ನೀವು ನೋಡ್ಕೊಳ್ಬೇಕು. ಸೊ ಇಲ್ಲಿ A1 A2 B1 B2 C1 C2 D1 D2 5 ವರ್ಜನ್ ಕೋಡ್ಗಳಿವೆ. ಸೊ ಇಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳು ಚೇಂಜಸ್ ಆಗಿವೆ. ಸೊ ಹೀಗಾಗಿ 3 ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳನ್ನು ನೀಡಲಾಗಿದೆ. ಸೊ ಅದೇ ರೀತಿ ಈ ಅಂಕಗಳನ್ನು ನೀವು ಗ್ರೇಸ್ ಆಗಿ ಪಡಿಬೇಕಂತಂದ್ರೆ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾರ್ಕ್ ಮಾಡಿರಬೇಕು. ಸೊ ಅದನ್ನು ಎಲ್ಲರೂ ನೆನಪಿಡಬೇಕು. ಸೊ ಹೀಗಾಗಿ ಪೇಪರ್ 1 ನಲ್ಲಿ ನಮಗೆ 6 ಅಂಕಗಳು ಗ್ರೇಸ್ ಆಗಿ ಸಿಗ್ತಾ ಇದ್ದಾವೆ. ಸೊ ಇದನ್ನು ಕೂಡ ಎಲ್ಲರೂ ನೆನಪಿನಲ್ಲಿಡಬೇಕು. ಆದರೆ ಈ ಗ್ರೇಸ್ ಅಂಕಗಳನ್ನು ನೀಡೋದ್ರಿಂದ ಕಟ್ ಆಫ್ ಜಾಸ್ತಿ ಆಗ್ಬೋದು, ಹೆಚ್ಚಾಗ್ಬೋದು, ತುಂಬಾ ಹೈ ಹೋಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಸ್ವಲ್ಪ 2, 4, 6 ಅಂಕಗಳನ್ನು ಅಂತರದಲ್ಲಿ ಚೇಂಜಸ್ ಆಗ್ಬೋದು, ಆದರೆ ತುಂಬಾ ಹೈ ಆಗುತ್ತೆ ಅಥವಾ ತುಂಬಾ ಲೋ ಆಗುತ್ತೆ ಅಂತ ಹೇಳ್ಕೊಳ್ಳಿ. ಏಕೆಂದರೆ ಈ ಒಂದು ಚೇಂಜಸ್ ಏನಿದೆ ಇಂಡಿವಿಜುವಲಿ ನಿಮ್ಗೆ ಅಷ್ಟೇ ಅಪ್ಲೈ ಆಗಲ್ಲ, ಎಲ್ರಿಗೂ ಕೂಡ ಇದು ಅಪ್ಲೈ ಆಗ್ತಾ ಇದೆ. ಆದರೆ ಈ ಗ್ರೇಸ್ ಅಂಕಗಳನ್ನ ಪಡಿಬೇಕಂದ್ರೆ ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರಬೇಕು. ಸೊ ಅದೇ ರೀತಿ 1 ಪ್ರಶ್ನೆಗೆ 3 ಮತ್ತು 4 2 ಆಪ್ಷನ್ಗಳನ್ನು ಸರಿ ಉತ್ತರ ಅಂತ ನೀಡಿದ್ದಾರೆ. ಇದು ಮ್ಯಾಥಮೆಟಿಕಲ್ ರೀಸನಿಂಗ್ನ ಒಂದು ಪ್ರಶ್ನೆ ಆಗಿತ್ತು. ಸೊ ಇದಕ್ಕೆ ಆಪ್ಷನ್ 3 ಕ್ಲಿಕ್ ಮಾಡಿದ್ರು ಕೂಡ ಟಿಕ್ ಮಾಡಿದ್ರು ಕೂಡ ಮಾರ್ಕ್ಸ್ ಸಿಗ್ತಾ ಇದೆ. ಆಪ್ಷನ್ 4 ಮಾಡಿದ್ರು ಕೂಡ ಅಂಕಗಳು ಸಿಗ್ತಾ ಇವೆ. ಒಟ್ಟು 6 ಅಂಕಗಳನ್ನು ಇಲ್ಲಿ ನಿಮಗೆ ಗ್ರೇಸ್ ಆಗಿ ನೀಡಲಾಗಿದೆ. ಸೊ ಈ ರೀತಿಯಾಗಿ ನಾವು KSET ಎಕ್ಸಾಮಿನೇಷನ್ನ ಒಂದು ರಿಸಲ್ಟನ್ನು ಈ ಒಂದು ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜನವರಿ ಮೊದಲನೇ ವಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಬುದು ನಮ್ಮ ಅನಿಸಿಕೆಯಾಗಿದೆ. ಸೊ ಯಾರೆಲ್ಲ ಈ ಒಂದು ಕರ್ನಾಟಕ ಸೆಟ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಅದೇ ರೀತಿ KSET 2025ಗಾಗಿ ನೀವೇನಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. 10 ಯೂನಿಟ್ಗಳ ಮೇಲೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಕಂಪ್ಲೀಟ್ ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ. 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ ಮತ್ತು ನೋಟ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಮೆಟೀರಿಯಲ್ ಕೇವಲ ನಿಮಗೆ 2100 ರುಪೀಸ್ನಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಬೇಕಂತಂದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.